ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗೆ ಕಸರತ್ತು ಮುಂದುವರೆದಿದೆ. ಇವತ್ತು ನವದೆಹಲಿಯಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಲಾಗುತ್ತೆ. ಅಮಿತ್ ಶಾ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಇಂದು ತಡರಾತ್ರಿ ಅಥವಾ ನಾಳೆ ಟಿಕೆಟ್ ಘೋಷಣೆ ಅಂತ ಹೇಳಿ ಸ್ವತಃ ಸಿಎಂ ಬಸವರಾಜ ಬೊಮ್ಮಾಯಿ ಅವರೇ ಹೇಳಿದ್ದಾರೆ. ಹಾಗಾದರೆ ಆ ತರ ಆಗುತ್ತಾ ಅಂತ ಮೂರ್ನಾಲ್ಕು ದಿನದಿಂದ ಕೇಸರಿ ಕಲಿಗಳು ಈಗಾಗಲೇ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಹಲವಾರು ಸುತ್ತಿನ ಚರ್ಚೆಯನ್ನ ಮಾಡಿದ್ದಾರೆ, ಸಭೆ ಮೇಲೆ ಸಭೆಯನ್ನ ಮಾಡಿದ್ದಾರೆ. ರಾತ್ರಿವರೆಗೂ ಮಧ್ಯರಾತ್ರಿವರೆಗೂ ಸುದೀರ್ಘವಾಗಿರುವಂತಹ ಸಭೆ ನಡೆಸಿದ್ದಾರೆ. ಅಳೆದು ತೂಗಿ ಈ ಪಟ್ಟಿಯನ್ನ ಸಿದ್ಧಗೊಳಿಸುತ್ತಿದ್ದಾರೆ. ಹಾಗಾದ್ರೆ ಯಾಕೆ ಇಷ್ಟೊಂದು ತಡವಾಗ್ತಾ ಇದೆ? ಕಗ್ಗಂಟಾಗಿದೆಯಾ? ಹೊಸ ಮುಖಗಳಿಗೆ ಮಣೆ ಹಾಕಲಾಗುತ್ತಾ? ಅಥವಾ ಏಜ್ ಫ್ಯಾಕ್ಟರ್ ಏನಿದೆ ಅದು ಸಮಸ್ಯೆ ಆಗ್ತಾ ಇದೆಯಾ? ಈ ತರಹದ ಸಾಕಷ್ಟು ಪ್ರಶ್ನೆ ಕೂಡ ಸದ್ಯಕ್ಕೆ ಕಾಡ್ತಾ ಇದೆ. ಅದರಲ್ಲಿ 8-10 ಜನ ಹಾಲಿ ಶಾಸಕರನ್ನ ಕೈ ಬಿಡ್ತಾರೆ ಅನ್ನುವಂತ ಲೆಕ್ಕಾಚಾರ ಇದೆ. ಹಾಗಾದ್ರೆ ಅಲ್ಲಿ ಯಾವೆಲ್ಲ ಮಾನದಂಡಗಳನ್ನ ಅನುಸರಿಸಲಾಗುತ್ತೆ, ಅಲ್ಲಿ ಬಂಡಾಯ ಏಳದಂತೆ ಯಾವೆಲ್ಲ ಕ್ರಮವನ್ನ ವಹಿಸಬೇಕಾಗುತ್ತೆ? ಸೊ ಈ ತರಹದ ಸಾಲು ಸಾಲು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ಜಗದೀಶ್, ಸುಮಾರು ಮೂರ್ನಾಲ್ಕು ದಿನ ಆಯಿತು, ಮ್ಯಾರಥಾನ್ ಸಭೆಯನ್ನೇ ಬಿಜೆಪಿ ನಾಯಕರು ನಡೆಸ್ತಾ ಇದ್ದಾರೆ ವಿನಃ ಇನ್ನೂ ಪಟ್ಟಿ ರಿಲೀಸ್ ಆಗ್ತಾ ಇಲ್ಲ. ಹಾಗಾದ್ರೆ ಇಷ್ಟೊಂದು ತಡವಾಗ್ತಿರೋದಕ್ಕೆ ಏನ್ ಕಾರಣ? ಇವತ್ತಾದ್ರೂ ಆಗಬಹುದಾ? ಸಭಾ ಕಳೆದ 4 ದಿವಸಗಳಿಂದ ನಿರಂತರವಾಗಿ ಬಿಜೆಪಿಯ ನಾಯಕರುಗಳು, ಒಂದು ರಾಜ್ಯ ನಾಯಕರುಗಳು ಮತ್ತು ಒಂದೊಂದು ಕೇಂದ್ರದ ನಾಯಕರುಗಳು, ಈ ಇಬ್ರು ಸಹಿತ ನಿರಂತರವಾಗಿ ಟಿಕೆಟ್ ಹಂಚಿಕೆ ಕಸರತ್ತಿನಲ್ಲಿ ಇದ್ದಾರೆ. ನಿನ್ನೆ ತಡರಾತ್ರಿಯೂ ಸಹಿತ, ರಾತ್ರಿ ಮಧ್ಯರಾತ್ರಿ 2 ಗಂಟೆವರೆಗೆ ನಿರಂತರವಾಗಿ ಸಭೆ ನಡೆದಿದೆ. ಸಭೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತೆ ಪ್ರಹ್ಲಾದ್ ಜೋಶಿ, ಜೆಪಿ ನಡ್ಡಾ, ಈ ಮೂವರು ಸಹಿತ ಜೆಪಿ ನಡ್ಡಾ ನಿವಾಸದಲ್ಲಿ ಸಭೆಯನ್ನು ನಡೆಸ್ತಾರೆ. ಇಲ್ಲಿ ಬಹಳಷ್ಟು ಗೊಂದಲ ಆಗ್ತಾ ಇರುವಂತದ್ದು ಏನಂದ್ರೆ, ಕುಟುಂಬದ ಸದಸ್ಯರುಗಳಿಗೆ ಅಂದ್ರೆ ಒಂದೇ ಕುಟುಂಬದ ಮತ್ತೊಬ್ಬ ಸದಸ್ಯರಿಗೆ ಟಿಕೆಟ್ ನೀಡುವ ವಿಚಾರವಾಗಿ ಏನಂದ್ರೆ ಚರ್ಚೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಕುಟುಂಬ ರಾಜಕಾರಣವನ್ನ ಬಹಳಷ್ಟು ವಿರೋಧ ಮಾಡಿರ್ತಕ್ಕಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವರ್ಯ ಕರ್ನಾಟಕದ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಆ ರೀತಿಯ ಕುಟುಂಬ ರಾಜಕಾರಣಕ್ಕೆ ಅವಕಾಶವನ್ನ ಕೊಡಬೇಡಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಆ ಎಲ್ಲಾ ಕಾರಣಗಳಿಂದನೇ ಈ ಬಿಜೆಪಿಯ ರಾಜ್ಯ ನಾಯಕರುಗಳು ತೆಗೆದುಕೊಂಡಂತಹ ಕೆಲವೊಂದು ನಿಲುವುಗಳು ಏನಿದಾವೆ ಅಂದ್ರೆ, ಅಪ್ಪ ಮತ್ತೆ ಮಗನಿಗೆ ಅಥವಾ ಅಂದ್ರೆ ಅಪ್ಪನ ಬದಲಾಗಿ ಮಗನಿಗೆ ಟಿಕೆಟ್ ಕೊಡುವಂತಹ ಏನಂದ್ರೆ ಪ್ಲಾನ್ ಅನ್ನ ಮಾಡ್ಕೊಂಡು ಏನು ಬಂದಿದ್ರು ಅಂದ್ರೆ, ಇಲ್ಲಿ ಗೆಲುವಿನ ಮಾನದಂಡ ಇಟ್ಕೊಂಡು ಬಂದಿದ್ರು. ಫಾರ್ ಎಕ್ಸಾಂಪಲ್, ಗೋವಿಂದ ಕಾರಜೋಳ ಅವರ ಮಗನಿಗೆ ಕೊಡಿಸೋದಕ್ಕೆ ಟಿಕೆಟ್ ಕೊಡಿಸೋದಕ್ಕೆ ಬಹಳಷ್ಟು ಹರಸಾಹಸವನ್ನ ಪಡ್ತಿದ್ದಾರೆ. ಎಂ ಟಿ ಬಿ ನಾಗರಾಜ್ ಅವರು ಸಹಿತ ತಮ್ಮ ಮಗನಿಗೆ ಟಿಕೆಟ್ ನ ಕೊಡಿಸಲು ಹರಸಾಹಸವನ್ನ ಪಡ್ತಿದ್ದಾರೆ. ಮತ್ತೊಂದು ಕಡೆಗೆ ಈಶ್ವರಪ್ಪ ಅವರ ಮಗ ಕಾಂತೇಶ್ ಗೆ ಟಿಕೆಟ್ ಅನ್ನ ಕೇಳುತ್ತಿದ್ದಾರೆ. ಅದರ ಜೊತೆಗೆ ಬಿ ಎಸ್ ಯಡಿಯೂರಪ್ಪ ಅವರ ಮಗನಿಗೆ ಟಿಕೆಟ್ ಅನ್ನ ಕೇಳುತ್ತಿದ್ದಾರೆ. ಅದರ ಜೊತೆಗೆ ಕೇವಲ ಅಪ್ಪ ಮಕ್ಕಳು ಮಾತ್ರ ಅಲ್ಲ, ಅಂದ್ರೆ ಕುಟುಂಬದಲ್ಲಿರುವಂತಹ ಏನಂತಂದ್ರೆ ಸದಸ್ಯರಿಗೆ ನಮ್ಮ ಬದಲಾಗಿ ಟಿಕೆಟ್ ಅನ್ನ ಕೊಡಿ ಅನ್ನುವಂತಹ ಏನಾದ್ರು ಬೇಡಿಕೆಯು ಸಹಿತ ಇನ್ನೂ 7 ಕ್ಷೇತ್ರಗಳಲ್ಲಿ ಇದಾವೆ. ಅದ ಈ ಎಲ್ಲಾ ಕಾರಣಗಳಿಂದ ಯಾವುದೇ ಕಾರಣಕ್ಕೂ ಸಹಿತ ಇಲ್ಲಿ ಟಿಕೆಟ್ ಸಿಗ್ಬೋದು ಅನ್ನುವಂತಹ ನಿರೀಕ್ಷೆಯಲ್ಲಿ ನೇರವಾಗಿ ಇದರಿಂದ ಯಾವುದೇ ಅಪೋಸ್ ಆಗೋದಿಲ್ಲ, ಗೆಲುವಿನ ಮಾನದಂಡ ಇಟ್ಕೊಂಡು ಬಂದಿದೀವಿ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಒಂದು ಯಾವುದೇ ಕಾರಣಕ್ಕೂ ಸಹಿತ ಕುಟುಂಬದ ಸದಸ್ಯರುಗಳಿಗೆ ಟಿಕೆಟ್ ಅನ್ನ ಕೊಡಬೇಡಿ ಅನ್ನುವಂತಹ ಸ್ಪಷ್ಟವಾದಂತಹ ಸಂದೇಶ ಈಗಾಗಲೇ ಹೈಕಮಾಂಡ್ ನಾಯಕರು ಅದರಲ್ಲೂ ಸ್ಪೆಷಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಇರುವಂತಹ ಸದಸ್ಯರ ಕ್ಷೇತ್ರವನ್ನ ಬದಲಾವಣೆಯನ್ನ ಮಾಡಬೇಕು, ಹೊಸ ಕ್ಯಾಂಡಿಡೇಟ್ ಅನ್ನ ಹಾಕಬೇಕು, ಈ ಎಲ್ಲಾ ಕಾರಣಗಳಿಂದ ಒಂದು ಕಡೆ ಡಿಲೇ ಆಗ್ತಾ ಇದೆ. ಮತ್ತೊಂದು ಕಡೆಗೆ ನಿನ್ನೆ ತಡರಾತ್ರಿ ಏನು ಸರ್ವೆ ಬಂದಿದೆ, ಒಟ್ಟು 3 ಸರ್ವೆಗಳು ಬಂದಿದ್ದಾವೆ. ಆ ಸರ್ವೆಗಳ ಆಧಾರದ ಮೇಲೆ ಮತ್ತೆ ಈಗ ಏನೋ 180-200 ಕ್ಷೇತ್ರಗಳಲ್ಲಿ ಟಿಕೆಟ್ ಅನ್ನು ಅಂತಿಮಗೊಳಿಸಲಾಗಿತ್ತಲ್ಲ, ಅದರಲ್ಲಿ ಮತ್ತಷ್ಟು ಕೆಲವು ಬದಲಾವಣೆ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ಮಾಡಿದ್ದಾರೆ. ಇಲ್ಲಿ ಸರ್ವೆಯಲ್ಲಿ ಯಾರು ಗೆಲ್ಲುವ ಏನಂದ್ರೆ ಲೆಕ್ಕಾಚಾರದಲ್ಲಿದ್ದಾರೋ, ಗೆಲುವಿನ ಮಾನದಂಡವೇ ಪ್ರಮುಖವಾದಂತದ್ದು ಇಟ್ಕೊಂಡಿದ್ದಾರೋ, ಅಂತ ಕ್ಷೇತ್ರಗಳಲ್ಲಿ ಹೊಸ ಕ್ಯಾಂಡಿಡೇಟ್ ಗಳನ್ನ ಹಾಕೋದಕ್ಕೂ ಸಹಿತ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗಿದೆ. ಅದರ ಜೊತೆಗೆ ಬಹಳಷ್ಟು ಇಂಪಾರ್ಟೆಂಟ್ ಅಂದ್ರೆ, ಈಗ ಕಾಂಗ್ರೆಸ್ ನ ಪ್ರಮುಖ ನಾಯಕರುಗಳ ಇರುವಂತಹ ಕ್ಷೇತ್ರಗಳಲ್ಲಿ ಟಫ್ ಕ್ಯಾಂಡಿಡೇಟ್ ಹಾಕಬೇಕು, ಆ ಮೂಲಕವಾಗಿ ಕಾಂಗ್ರೆಸ್ ಗೆ ಟಕ್ಕರ್ ಅನ್ನ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿದೆ. ಎಲ್ಲಾ ಕಾರಣಗಳಿಂದ ಅಳೆದು ತೂಗಿ ಲೆಕ್ಕ ಹಾಕಿ ಟಿಕೆಟ್ ಹಂಚಿಕೆಯ ಪ್ರಸಂಗ ನಡೀತಾ ಇದೆ. ಆದ್ರೆ ಇನ್ನೂವರೆಗೂ ಸಹಿತ ಆ ಕಗ್ಗಂಟು ಅಷ್ಟು ಸಲೀಸಾಗಿ ಹೊರಗಡೆ ಬರ್ತಾ ಏನೋ ಬಿಡುಗಡೆ ಆಗ್ತಾ ಇಲ್ಲ. ಇವತ್ತು ಸಂಜೆ 4-5 ಗಂಟೆ ಸುಮಾರಿಗೆ ಮತ್ತೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಸಭೆಯಲ್ಲಿ ಇವರೆಲ್ಲ ರಾಜ್ಯ ನಾಯಕರುಗಳು ಮತ್ತೆ ಹೈಕಮಾಂಡ್ ನ ಕೆಲ ನಾಯಕರುಗಳು ಕೂತ್ಕೊಂಡು ಚರ್ಚೆ ಮಾಡಿರುವಂತಹ ಸಂಪೂರ್ಣವಾದಂತಹ ಪಟ್ಟಿನ ತೆಗೆದುಕೊಂಡು ಹೋಗಿ ಅವರು ಮುಂದೆ ಇಡ್ತಾರೆ. ತದನಂತರ ಅವರು ಅದಕ್ಕೆ ಬದಲಾವಣೆ ಮಾಡಬೇಕಾದ್ರೆ ಬದಲಾವಣೆ ಆಗತ್ತಲ್ಲಿ ಇಲ್ಲವಾದ್ರೆ ಅಂತಿಮ ಮುದ್ರೆಯನ್ನ ಅವ್ರು ಇಟ್ಟ ಮೇಲೆ ಪಟ್ಟಿ ಬಿಡುಗಡೆ ಆಗುತ್ತೆ. ಹಾಗಾಗಿ ಬಹುತೇಕ ಇವತ್ತು ಸಂಜೆ ಮೇಲ್ಪಟ್ಟು ಪಟ್ಟಿ ಬಿಡುಗಡೆ ಆಗಬಹುದು ಅಂತ ಇದೆ. ಅದು ಮೀಟಿಂಗ್ ಏನಾದ್ರೂ ತಡವಾಗಿದ್ದೇ ಆದ್ರೆ ಮತ್ತೆ ಆ ಪಟ್ಟಿಯ ಬಿಡುಗಡೆಯ ಪ್ರಸಂಗ ನಾಳೆಗೂ ಸಹಿತ ಮುಂದೂಡಲಾಗುವಂತದ್ದು. ಸಭಾ ರೈಟ್ ಜಗದೀಶ್, ಲೆಟ್ ಸಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಕಾದ್ ನೋಡೋಣ. ಧನ್ಯವಾದ.